श्रीलंका भानुवार बॉम्ब स्फोट प्रकरण कन्नडिगरु सावन्नप्पिदारे अदरल्ली ऐवर पार्थिव शरीर कुटुंब के हस्तांतर माडलागिदे इन्नू मूवर पार्थिव शरीर इवत्तु मध्याह्न बेंगळूरिगे आगमिसुव साध्यते इदे मृत हनुमंतराय अवर निवास के गोपालय्य अवरु आगमिसि मृत हनुमंतराय पावर्गे अंतिम नमनवन्न सल्लिसिदारे पार्थिव शरीर दर्शनवन्न माडिदारे बेंगळूरु नटी दासरहळ्ळिय हनुमंतराय पावर निवास के जेडीएस शासक गोपालय्य भेटी कोट्टिद्रु हनुमंतराय पावर कुटुंब के गोपालय्य सांत्वनवन्न हेळिदारे मत्तोंदु कडे शिवकुमार अवर निवास आक्रंदन मुगिलु मुट्टिदे कुटुंबस्थरु ईगागले तम्म ನೋವನ್ನ ಹೊರ ಹಾಕ್ತಾ ಇರುವಂತ ದೃಶ್ಯಗಳನ್ನು ಗಮನಿಸಬಹುದು ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಈಗಾಗಲೇ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಆ ಭಾಗದಲ್ಲಿ ಜೆಡಿಎಸ್ ಮುಖಂಡರಾಗಿ ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡಿ ಅನೇಕ ಕೆಲಸಗಳನ್ನು ಮಾಡಿದಂತ ಶಿವಕುಮಾರ್ ಅವರಿಗೆ ಸಾಕಷ್ಟು ಜನಮನ್ನಣೆಯಿಂದ ಇರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರಾಗಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಊರಿನಲ್ಲಿ ಅಂತ್ಯ ಸಂಸ್ಕಾರ ಮಧ್ಯಾಹ್ನ 3 ಗಂಟೆ 3 ವರೆಗೆ ಹನುಮಂತರಾಯಪುರದು ಲಕ್ಷ್ಮಣ ಅವರು ಒಂದೇ ಊರಾಗಿರೋದ್ರಿಂದ ನೆಲಮಂಗಲ ತಾಲೂಕಲ್ಲಿ ನಡೆಯುತ್ತೆ ಮತ್ತೆ ಏನು 7 ಜನ ಎಲ್ಲರೂ ಸ್ನೇಹಿತರೆ ನಮ್ಮೊಳಗೆ ಎಲ್ಲರೂ ಸ್ನೇಹಿತರೆ ಆ ಶ್ರೀಲಂಕಾದಲ್ಲಿ ನಡೆದಂತ ಒಂದು ದುರಂತದಲ್ಲಿ ಬ್ಲಾಂಬಾಸ್ನಲ್ಲಿ ಏನು ಸುನಗಿದ್ದಾರೆ ಎಲ್ಲರೂ ಕನ್ನಡಿಗರೇ ವಿಶೇಷವಾಗಿ ಎಲ್ಲ ಈ ದಾಸಳ್ಳಿ ಮತ್ತು ನೆಲಮಂಗಲ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇವತ್ತು ಸರ್ಕಾರನು ಸಹ ಮುಖ್ಯಮಂತ್ರಿಗಳು ಸಹ ಈ ವಿಚಾರವಾಗಿ ಮುಖ್ಯಮಂತ್ರಿಗಳು कुमार अन्नोरु मत्तु सन्मान्य देवेगौड़ घटन खंडिसिदरे मत्तु कुटुंबक्के सांत्वन हेळिदरे मुख्यमंत्री बर्तारे इल्लिगे अंतिम दर्शन पड़ेयोदक्के इल्ली बर्तारे जनता दलद आधार स्तंभगळु बहळ अनुकूलवागि कष्टपट्टु दुडिदु अनुकूलवागिरतक्कंत कुटुंब प्रामाणिकवागि पोस्टल्लि गुर्तिसिकोंडंत दोड्ड मुखंडरुगळु अवरल्लि एल्लरू नेलमंगल दासळ्ळि एरडु क्षेत्रक्के ओंदु दोड्ड पेट्टागिदे अवर कुटुंबक्कू दोड्ड ಇದು ಶಾಸಕರಾದಂತ ಗೋಪಾಲಯ್ಯ ಅವರ ಮಾತು ಜೆಡಿಎಸ್ ಗೆ ಸಾಕಷ್ಟು ಆಧಾರ ಸ್ತಂಭವಾಗಿದ್ದಂತ ಅವರು ಈಗಾಗಲೇ ಅವರನ್ನ ಕಳ್ಕೊಂಡಿದ್ದೇವೆ ಹಾಗೇನೇ ಈಗಾಗಲೇ ಈ ಒಂದು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ ಜೊತೆಗೆ ಇವತ್ತು ಎಲ್ಲಾ ಕುಟುಂಬಸ್ಥರಿಗೆ ಕೂಡ ಸಾಂತ್ವನ 10 ವರ್ಷಗಳಿಂದ ಶ್ರೀಲಂಕಾದಲ್ಲಿ ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳು ಇಲ್ಲದೇ ಇರತಕ್ಕಂತದ್ದು ಮತ್ತು ಪ್ರವಾಸೋದ್ಯಮ ಈಗ ತಾನೇ ಅದು ಚೇತರಿಸಿಕೊಳ್ಳತಾ ಇರತಕ್ಕಂತ ಸಂದರ್ಭದಲ್ಲಿ ಬಹಳ ಜನ ನಮ್ಮ ಬೆಂಗಳೂರು ರೆಗ್ಯುಲರ್ ಆಗಿ ಹೋಗ್ತಾರೆ ಪ್ರವಾಸಕ್ಕೆ ಮತ್ತೆ ಹತ್ರ ಇರೋದ್ರಿಂದ ಹೋಗ್ತಾ ಇದ್ದರು ಸೋ ಇವರು ಕೂಡನು ಮೊನ್ನೆ ಎಲ್ಲ ಸ್ನೇಹಿತರೆಲ್ಲ ಕೂಡನು ಒಂದು 2 3 ದಿನ ಪ್ರವಾಸ ಹೋಗಬಾಣ ಅಂತ ಹೇಳಿ ಹೋಗಿದ್ರು ಇವರ ಜೊತೆಯಲ್ಲಿ ಹೋಗಿದ್ದಂತವರು ಇಬ್ಬರು ಸೇಫ್ ಆಗಿದ್ದಾರೆ ಸೋ ಇವರೇನು ಅಂದ್ರೆ ತಿಂಡಿ ತಿನ್ನಕ್ಕೆ ಬಂದವರೆ ಬಂದಾಗ ಮೂರು ಹೋಟೆಲ್ ಆಗಿರತಕ್ಕಂತದ್ದು ಕೂಡನು ಕಾಫಿ ಶಾಪ್ ಅಲ್ಲಿ ಆಗಿರತಕ್ಕಂತದ್ದು ಬಹಳ ಪ್ರಬಲವಾದಂತ ಬಾಂಬ್ ಸ್ಫೋಟ ಆಗಿದೆ ನಾನು ಕೂಡ ಆ ಹೋಟೆಲ್ ಗೆ ಹೋಗಿದ್ದೆ ನೋಡೋದಕ್ಕೆ ಸೋ ಪೂರಾ ಒಳಗಡೆ ಬಿಡಲಿಲ್ಲ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇತ್ತು ಆ ಪೂರ್ತಿ ಫ್ಲೋರ್ ಏನಿದೆ ಅದು ಧ್ವಂಸ ಆಗಿದೆ ಎಲ್ಲ ಗ್ಲಾಸ್ ಗಳ ಪೀಸು ಮತ್ತೆ ಎಲ್ಲ ಪ್ಲೇಟ್ ಗಳೆಲ್ಲ ಛಿದ್ರ ಆಗಿರತಕ್ಕಂತದ್ದು ಅದು ಬಾಂಬ್ ಸ್ಫೋಟ ಆದಾಗ ಅವು ಎಫೆಕ್ಟ್ ಆಗಿರತಕ್ಕಂತದ್ದು ಸೋ ನಾಗರಾಜ್ ಅವರು ಸ್ಪಾಟ್ ಅಲ್ಲೇ ಅಲ್ಲೇ ಮರಣ ಹೊಂದಿದ್ರು ಬಟ್ ನಮಗೆ ಟ್ರೇಸ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಮಿಸ್ಸಿಂಗ್ ಲಿಸ್ಟ್ ಅಲ್ಲಿ ಇತ್ತು ಸೋ ನಾವು 2 ದಿನ ಹುಡುಕಿ ಕೊನೆಗೆ ಪೊಲೀಸ್ ಮಾರ್ಚರಿ ಅಂತಿದೆ ಅಲ್ಲಿ ಫೋಟೋಗಳೆಲ್ಲ ತೆಗೆದಿಟ್ಟಿದ್ರು ಸೋ ಅದರಲ್ಲಿ ನಾವು ಐಡೆಂಟಿಫೈ ಮಾಡಿ ನೆನ್ನೆ ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಜೊತೆಯಲ್ಲಿ ನನ್ನ ಸ್ನೇಹಿತರು ಇನ್ನೂ 7 ಜನ ನನಗೆಲ್ಲ ಪರಿಚಿತರೆ ಅವರೆಲ್ಲ ಕೂಡನು ಸೋ ಅವರದು ಕೂಡನು ಇಲ್ಲಿಲ್ಲ ನೆನ್ನೆ ಬೆಳಗ್ಗೆ ಬಂದ ತಕ್ಷಣ ನಾನು 12 ಗಂಟೆವರೆಗೂ ಅವ್ರ ಜೊತೆಯಲ್ಲಿ ಇದ್ದು ಬೆಳಗ್ಗೆಯಿಂದ ಅದು ಕೂಡ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ರಾತ್ರಿ ಮಧ್ಯರಾತ್ರಿ ಬಂದಿದೆ ಇನ್ನು 3 ಈಗ ಬರ್ತಾ ಇರತಕ್ಕಂಥದ್ದು ಸೋ ಬಹಳ ದುಃಖದ ಸಂಗತಿ ವಿಶೇಷವಾಗಿ ನಾಗರಾಜ ರೆಡ್ಡಿ ಅವರು